ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ, ನಮ್ಮ ತುಮಕೂರಿನ SSIT ಕ್ಯಾಂಪಸ್ಸಲ್ಲಿ ಶ್ರೀ ಸಿದ್ಧಾರ್ಥ ವ್ಯವಹಾರ ಅಧ್ಯಯನ ನಿರ್ವಹಣಾ ಕೇಂದ್ರ ಇವರ ಒಂದು ಇನ್ಸ್ಪೈರೋ ಕಾರ್ಯಕ್ರಮಕ್ಕೆ ನಾನು ಹೋಸ್ಟ್ ಮಾಡಿದ್ದೆ. ಆ ಒಂದು ಇವೆಂಟ್ಗೆ ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ಪ್ರಾಮಿಸಿಂಗ್ ಆ್ಯಕ್ಟರ್ ಆ್ಯಂಡ್ ಜವಾರಿ ಹುಡುಗ ಅಂತಲೇ ಹೇಳ್ಬೋದು ನವೀನ್ ಶಂಕರ್ ಅವರು, ಈಗ ಕ್ಷೇತ್ರಪತಿ ಸಿನಿಮಾನ ಮಾಡಿದ್ದಾರೆ ಅವರು, ಹಾಗೆ ದಿ ಫೇಮಸ್ ಸಿಂಗರ್ ಕಂಬದ್ರಂಗಯ್ಯ ಸರ್ ಅವರು ಕೂಡ ಬಂದಿದ್ದರು. ಈ ಒಂದು ಪ್ರೋಗ್ರಾಮ್ ಹೇಗಾಯಿತು ಅನ್ನೋ ವಿಡಿಯೋನ ನಾನು ಮಾಡಿದ್ದೀನಿ. ಸೊ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ವಿಡಿಯೋ ನೋಡೋಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಈ ಸುಂದರ ಸಂಜೆಯಲ್ಲಿ ಎಲ್ಲ ಗಣ್ಯರು ಕೂಡ ವೇದಿಕೆ ಮೇಲೆ ಬರ್ತಿದ್ದಾರೆ. ದಯವಿಟ್ಟು ನಿಮ್ಮ ಜೋರಾದ ಚಪ್ಪಾಳೆಯನ್ನ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ದಯವಿಟ್ಟು ಎಲ್ಲ ಗಣ್ಯರಿಗೂ ಒಂದು ಜೋರಾದ ಚಪ್ಪಾಳೆಯನ್ನ ನೀವು ನೀಡಬೇಕು. ಮನಸ್ಸಿನ ಓಣ್ಯ ಹೊಂಟೈತಿ ಖುಷಿ ತೇರ ಹಿಗ್ಗಿದು. ಎಲ್ಲರಿಗೂ ಹಾಗೂ ವೇದಿಕೆಯಲ್ಲಿರುವ ನನ್ನ ಎಲ್ಲ ಗಣ್ಯರಿಗೂ ನಮಸ್ಕಾರವನ್ನ ತಿಳಿಸುತ್ತಾ, ತುಮಕೂರಿನ ಶ್ರೀ ಸಿದ್ಧಾರ್ಥ ವ್ಯವಹಾರ ನಿರ್ವಹಣಾ ಅಧ್ಯಯನ ಕೇಂದ್ರ 2023 ಇನ್ಸ್ಪೈರೋ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದಂತಹ ಶಿಕ್ಷಣ ಭೀಷ್ಮ HM ಗಂಗಾಧರಯ್ಯ ಸರ್ ಅವರನ್ನ ಸ್ಮರಿಸುತ್ತಾ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾವೆ ವಿಶ್ವವಿದ್ಯಾಲಯದ ಕುಲಪತಿಗಳು ಹಾಗೂ ಕರ್ನಾಟಕ ಸರ್ಕಾರದ ಗೃಹ ಸಚಿವರಾದಂತಹ ಸವ್ಯಸಾಚಿ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವನ್ನು ನಾನು ಆರಂಭಗೊಳಿಸಿದ್ದೇನೆ. ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಯಾವುದೇ ಅಡೆತಡೆಗಳು ಬಾರದಂತೆ ದೇವರನ್ನ ಭಕ್ತಿ ಗೀತೆಯ ಮೂಲಕ ಸ್ಮರಿಸಬೇಕೆಂದು SSIBM ಕನ್ನಡ ಪ್ರಾಧ್ಯಾಪಕರಾದ ರಾಜೇಶ್ ರವರನ್ನ ನಾನು ಸ್ವಾಗತಿಸುತ್ತೇನೆ. ಸಾಕು ಎಂಬ ಮಾತು ಮರೆತು ಮನವು ನಿನ್ನ ಸೇರಿದೆ, ಸಾಕು ಎಂಬ ಮಾತು. ಕನ್ನಡ ಚಿತ್ರರಂಗದ ಉದಯೋನ್ಮುಖ ನಟ ಅಂತಾನೆ ಹೇಳ್ಬೋದು ನವೀನ್ ಶಂಕರ್ ಸರ್ ಅವರು. ಸೊ ಇವರ ಅಭಿನಯದ ಕ್ಷೇತ್ರಪತಿ ಸಿನಿಮಾದ ಒಂದು ಟೀಸರ್ ನಿಮಗಾಗಿ. ಕೆಲವು ಸಲ ಬೀಳು ಸೋಲು ತರಿ ನೋಡಬಿಡಲ್ಲಷ್ಟೇ ಅಲ್ಲ, ಇಡೀ ಸಮಾಜದ ಅನ್ನದಯ ಮಣ್ಣಿಗೆ ರೈತನ. ಅತ್ಯದ್ಭುತವಾಗಿ ನಟನೆಯನ್ನ ಮಾಡಿ ಇದೀಗ ಕ್ಷೇತ್ರಪತಿ ಸಿನಿಮಾದಲ್ಲಿ ನಟಿಸಿ ಆಗ್ಲಿ, ನಾವು ನೋಡಿದ್ವಿ ತುಂಬಾ ಅದ್ಭುತವಾದಂತಹ ಒಂದು ಟೀಸರ್ ಇದಾಗಿದೆ. ಇದೀಗ ಕ್ಷೇತ್ರಪತಿ ಸಿನಿಮಾದ ನಾಯಕ ನಟ ನವೀನ್ ಶಂಕರ್ ಅವರು ನಮ್ ಜೊತೆ ಇದ್ದಾರೆ, ಜೋರಾದ ಚಪ್ಪಾಳೆ ಮತ್ತೊಮ್ಮೆ, ಹಾಗೂ ಈ ಚಿತ್ರದ ಸಿನಿಮಾ ತಂಡ ಕೂಡ ನಮ್ ಜೊತೆ ಇದೆ. ಸರ್, ದಯವಿಟ್ಟು ನೀವು ಮಾತಾಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಎಲ್ಲ ಅಭಿಮಾನಿ ಕನ್ನಡ ಮನ್ಸುಗಳಿಗೆ ನಮಸ್ಕಾರ. ಆರಾಮದ್ರಿ? ನಿಮ್ಮ ಹೆಸರೇನ್ರ? ಸಂಧ್ಯಾ. ಓಕೆ, ಏನಿಲ್ಲ, ಇನ್ವೈಟ್ ಮಾಡ್ಬೇಕಾದ್ರೆ ಐ ವುಡ್ ಲವ್ ಟು ವೆಲ್ಕಮ್ ಅಂತ ಶುರು ಆಗತ್ತಲ್ಲ, ನಮ್ಗೆ ಅಷ್ಟು ಬರಬರಿ ಅನ್ಸಲ್ಲ. ಕನ್ನಡದಾಗ ಚಲೋತ್ನಾಗ ಇನ್ವೈಟ್ ಮಾಡಿದ್ರಿ, ಅದಕ್ಕೆ ಕೇಳಿದೆ. ಥ್ಯಾಂಕ್ ಯು. ನಾವು ಇಲ್ಲೆಲ್ಲ ಎಲ್ಲೋದ್ರೂ ಅಪ್ಪಟ ಕನ್ನಡಿಗರು, ಎಲ್ಲೇ ಕನ್ನಡ
ಎಲ್ಲಿ ಕನ್ನಡ ಗಟ್ಟಿಯಾಗಿರ್ತೈತಿ ಅಲ್ಲೇ ಮನಸ್ಸುಗಳನ್ನು ಗಟ್ಟಿಯಾಗಿರ್ತಾವೋ, ಅಲ್ಲಿ ಮನ್ಸುಗಳನ್ನು ಭಾಳ ಚಂದ ಇರ್ತಾವ, ಆಮೇಲೆ ಆ ಮನ್ಸುಗಳೆಲ್ಲ ಸ್ವಲ್ಪ ಒಳಗಿಂದ ಮಾಸ್ ಆಗಿರ್ತಾವ. ನಾನಿಲ್ಲಿ ಬರ್ಬೇಕಾದ್ರೆ ತಿಲಕ್ ಹೇಳ್ತಿದ್ರು, ಆಮೇಲೆ ನಿಮ್ ಕಾಲೇಜಿನಾಗ ಹೋದ್ರಂತ ಸೀನಿಯರ್ ವಿಶ್ವಾಸ್ ಅವರು ಇಲ್ಲದ್ರ ವಿಶ್ವಾಸ್ ಅವ್ರು, ಹಾ ಇವ್ರು ಹೇಳ್ತಿದ್ರು ಅವಾಜ್ ಹೆಂಗಿರ್ತೈತಿ ಕಾಲೇಜ್ ಸರ್ ಫುಲ್ ಮಾಸ್ ಇದ್ ಕಾಲೇಜ್ ಅನ್ನ ನಮ್ ತುಮಕೂರೊಳಗೆ ಮಾಸ್ ಕಾಲೇಜ್ ಅವನು ನಾಳೆ ತುಮಕೂರ ಇದೀರಿ. ಆಮೇಲೆ ಒಂದ್ 2 kg ಅಕ್ಕ ಒಂದ್ಸತ್ ಬಂಗಾರ ಕುತ್ತಿಗೆಗ, ನೆಕ್ಸ್ಟ್ ಬಂದಾಗ ನಮ್ ಸಿನಿಮಾ ಪ್ರೊಡ್ಯೂಸ್ ಮಾಡಿಸ್ಕೊಂಡ್ ಕರ್ಕೊಂಡ್ಬಿಡ್ತೀನಿ. ಇದೊಂದ್ ಲೈಟ್ ಸ್ವಲ್ಪ ಕಣ್ಣಿಗೆ ಬರತ್ತ ಅಂದ್ರೆ ಯೂಶಲಿ ಕಾಲೇಜ್ ಡೇ ಅಂದಾಗ ಹಾ 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 ಓಕೆ ಇಲ್ಲ ಅಂದ್ರೆ ಯಾವ್ದೋ ಕಾಲೇಜ್ ಡೇ ಆಗ್ಲಿ ಅಂದ್ರೆ ನಾನ್ ಕಾಲೇಜ್ನಾಗ ಇದ್ದಾಗೂ ಅಷ್ಟೇ ನಮಗ ಬಹಳ ಬೆಳಕಂತ ಅನ್ಸ್ತಿದ್ದ ಕಾಲೇಜ್ ಡೇ ಟೈಮ್ನಾಗ, ಯಾಕಂದ್ರೆ ಅವತ್ತ ಬಾಳ್ ಚಂದ ಕಾಣಿಸ್ತಿರ್ತಾರ ನಮ್ಮ ಹುಡುಗರಿಗಿದು. ಆ ಥ್ಯಾಂಕ್ಸ್ ಅಪ್ಪ ಕಣ್ಣು. ಹಾಯ್ ಬರ್ತೀನಿ ಅಕ್ಕಡ ಕೈ ಎಷ್ಟೇ ಇರ್ತೈತಿ ಇದು ಅಲ್ಲಿರ್ತೈತಿ ತಲೆಗಿಸ್ಕೊಬಿಟ್ರೆ. ಇವತ್ತ ನಿಮಗೆ ಒಂದಿಷ್ಟು ಕಾಣಿಸ್ದಿರೋರೆಲ್ಲ ಕಾಣಿಸಿರ್ತಾರ, ಇಡೀ ವರ್ಷ ಪೂರ್ತಿ ಗೊತ್ತಾಗಿರಂಗಿಲ್ಲ, ಇವತ್ತ ಅನ್ಸುತ್ತೆ ಎಲ್ಲಿಗ್ರು ಇಷ್ಟು ಚಂದದಾರಲ್ಲ ಅನ್ನೋ. ದಟ್ ಈಸ್ ಅ ಸ್ಪೆಷಾಲಿಟಿ ಅಂಡ್ ಎನರ್ಜಿ ಆಫ್ ಕಾಲೇಜ್ ಡೇ. ಕಾಲೇಜ್ನಾಗ ಇದ್ದಿದ್ದು ನಾವು ಪ್ರಿನ್ಸಿಪಲ್ ಮೇಡಮ್ ಬೈಕೋಬಿಡ್ರಿ, ನಾ ಕಾಲೇಜ್ನಾಗ ಇದ್ದಾಗ ಜಾಸ್ತಿ ಅಟೆಂಡೆನ್ಸ್ ಈ ತರದ್ದು ಕರೆದಿದ್ದು, ನಾಟಕ ಮಾಡೋದು, ಸ್ಪೋರ್ಟ್ಸ್ ಮೀಟು, ಆಮೇಲೆ ಹುಡುಗರದು ಒಂದ್ ಸ್ವಲ್ಪ ಸೀನಿಯರ್ಸು ಜೂನಿಯರ್ಸು ಸಣ್ಣ ಸಣ್ಣ ಕಿರಿಕು ಇದ್ದಾಗ ಇರ್ತಿದ್ವು. ಬಟ್ ಬಹಳ ಖುಷಿ ಆಯ್ತು ಕಾಲೇಜಿಗೆ ಬಂದಿದ್ದಕ್ಕೆ, ಯಾಕಂದ್ರೆ ನಮ್ ಸಿನಿಮಾದಾಗ ಆತರ ಎಂಟ್ರಿ ಕೊಟ್ಟಿಲ್ಲ, ಹಂಗೆ ಎಂಟ್ರಿ ಮಾಡಿ ಕರ್ಕೊಂಡ್ ಬಂದ್ರು ಹುಡುಗರು. ಬಾಯ್ಸ್ ಲವ್ ಯು. ಇವತ್ತಲ್ಲ ಹೇಳತ್ತೀನಿ, ಜಸ್ಟ್ 4 picture ರಿಲೀಸ್ ಆಗೋ ನಾನು ಓಕೆ, ಒಂದ್ ರೇಂಜ್ಗೆ ಆವ್ರೇಜ್ ಆಗಿ ಹೋಗಿರ್ಬೇಕು. ನಾಳೆ ದೊಡ್ಡ ಸ್ಟಾರ್ ಆದ್ರೂ ಈ ಕಾಲೇಜಿಗೆ ಕರ್ಕೊಂಬಂದ್ರೆ ಯಾವತ್ತ ಕರೀರಿ, ನಾನು ಈ ಸ್ಟೇಜ್ ಹತ್ತಕ್ ಬರ್ತೇನೆ. ಒಂದು ಸಪರೇಟ್ ಆದ ಅಭಿಮಾನ ಎದೆ ಆಗೈತೆ ನಿಮ್ ಕಾಲೇಜ್ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್, ಮಜಾ ಮಾಡ್ರಿ. ಯೂಶಲಿ ಕಾಲೇಜ್ ಲೈಫ್ ಅಂದ್ರೆ ಡಿಗ್ರಿ ಡಿಗ್ರಿ ಅಂತಂದಾಗ ಎಲ್ಲರೂ ಒಂದ್ ಸ್ವಲ್ಪ ಮನೆಗೆ ಎದುರಿಸಿರ್ತಾರ ಎದುರಿರ್ತಾರ, ಬಟ್ ಜಾಸ್ತಿ ಟೆನ್ಷನ್ ತೊಗೊಳಕ್ ಹೋಗ್ಬಿಡ್ರಿ, ಈ ಲೈಫ್ ಮತ್ತೆ ವಾಪಸ್ ಬರಂಗಿಲ್ಲ. ನಮ್ ಗುಲ್ಟು ಸಿನಿಮಾದಾಗ ಒಂದ್ ಸಣ್ಣ ಡೈಲಾಗ್ ಇತ್ತು ಕ್ಲೈಮ್ಯಾಕ್ಸ್ ಡೈಲಾಗ್ ಬಿಟ್ಟು ಇನ್ನೊಂದು, ಅದಕ್ಕೆ ಆಮೇಲೆ ಬರ್ತೀನಿ. ಅಲ್ಲಿ ಒಂದ್ ಕಾಲೇಜ್ನಾಗ ನಮ್ಮ ಪ್ರಿನ್ಸಿಪಲ್ ಒಬ್ರು ಹೇಳೋರು, ಇಲ್ಲಿಂದ ಹೊರಗೆ ಹೋದ್ರಂದ್ರೆ ಲೈಫ್ ಬೇರೆ ಇರ್ತೈತಿ, ಏನಾದ್ರು ತಪ್ಪುಗಳು ಮಾಡಂಗಿದ್ರೆ ಕ್ಷಮಿಸೋದು ಇಲ್ಲೇನೆ, ಏನೇ ತಪ್ಪುಗಳು ಮಾಡೋದಿದ್ರು ಇಲ್ಲೇ ಮಾಡಿ ಮುಗಿಸೋಗ್ರಿ ಅಂತ. ಆದ್ರೆ ಯಾವ ತಪ್ಪುಗಳು ಆ ಬೆಲೆ ಏನ್ ತರಬೇಕು ಅದ್ ಮೈಂಡ್ನಾಗ ಇರ್ಲಿ. ಎಂಜಾಯ್ ದ ಕಾಲೇಜ್ ಲೈಫ್. ದಯವಿಟ್ಟು ಇವ್ರನ್ನ ಹಾಗೆ ಮಾತ್ರ ಕಲ್ಸಲ್ಲ, ಎಲ್ಲಾರು ನಿಮ್ಮ ಫ್ಯಾನ್ಸ್ ಗಳು ಕಾಯ್ತಿದ್ದಾರೆ, ದಯವಿಟ್ಟು ಯಾವ್ದಾದ್ರು ಒಂದ್ ಡೈಲಾಗ್ ಹೇಳ್ಬೇಕು, ನಿಮ್ಮ ಅಭಿಮಾನಿಗಳು ಸ್ಟೂಡೆಂಟ್ಸ್ ಕಾಯ್ತಾ ಇದಾರೆ. ಯಾವ ಚಲೋ ಮಾಡಮ್ಮ ಹೊಯ್ಸಳ ಕ್ಷೇತ್ರಪತಿ ಗುರುದೇವ ಕಾಕಿ ಹಾಕೊಂಡ್ರ ಪವರ್ ಕದರು ಅಂತ ಬಹಳ ಹಾಡಾಡ್ತೀರಿ, ನನಗೇನ್ ಡ್ಯಾಶ್ ಹೋಗಾಕತ್ತಿಲ್ಲ. ಏ ಆ ಡ್ಯಾಶ್ ಹೇಳಕ್ ಆಗಿಲ್ಲ ಬೇಡ, ಆ ಡ್ಯಾಶ್ ಯೂಟ್ಯೂಬ್ನಾಗ ನೋಡ್ರಿ ಅಂತ. ಕ್ಷೇತ್ರಪತಿ ಹೇಳವ, ಕ್ಷೇತ್ರಪತಿ ನಾ ಹೇಳ್ತೀನಿ ಲಾಸ್ಟ್ ಲೈನ್ ಮತ್ ನೀವು ರಿಪೀಟ್ ಮಾಡ್ಬೇಕು, ಆಮೇಲೆ ಮಾತಾಡೋದು ಅರ್ಥ ಆಗತ್ತಲ್ಲ, ನಾನು ಸ್ವಲ್ಪ ಜವಾರಿ ಮನುಷ್ಯ ನಮ್ದು ಆ ಕಡೆ ಓಕೆನಾ. ಹೇಳ ಇವತ್ ನಿಮ್ ಸರ್ಕಾರಕ್ಕ ನಿಮ್ ಬಂದೂಕ್ನಾಗ ಇರೋ ಗುಂಡಿಗೆ ಈ ರೈತರ ಗುಂಡಿಗೆ ಸೀಳೋ ತಾಕತ್ತೈತಂದ್ರ ಹೊಡಿರ್ಲೇ ಗೋಲಿ ಅವ್ನು ನೋಡೋಣ. ಥ್ಯಾಂಕ್ ಯು. ಆಕ್ಚುಲಿ ಏನ್ ಗೊತ್ತಾ, ತುಮಕೂರು ಇಂಥ ಹುಡುಗರಿಗಷ್ಟ ಅಲ್ಲ, ಇಂಥ ಅವಾಜ್ಗಷ್ಟ ಅಲ್ಲ, ತ್ರಿದಾಸೋಹಿಗಳು ಅಂತ ಕರೀತಾರೆ ಇಲ್ಲಿ. ಯಾವ ಜಾತಿ ಯಾವ ಧರ್ಮ ಎಲ್ಲಾನು ಸೈಡ್ ಇಟ್ಟ ಕಡೆ ಹೋದ್ರಿ ಚಲೋತ್ನಾಗ ಬಾಳೆ ಮಾಡ್ತೀರಿ ಅಂದ್ರೆ ಬರ್ರಿ, ನಾವು ನಿಮ್ ಜೀವನ ಕಟ್ಕೊಡ್ತೀವಿ ಅಂತ ತುಮಕೂರಾಗ ಹೇಳ್ತಾರ.
ಬೇರೆ ಬೇರೆ ಕಡೆಯಿಂದ ಬಹಳ ಜನರು ಬಂದಿರ್ತಾರೆ, ಅಲ್ಲೇ ಬಂದು ಬಾಳೆ ಕಟ್ಕೊಂಡಿದ್ದಾರೆ. ಸೊ ತುಮಕೂರ್ಗೆ ಒಂದು ಶಕ್ತಿ ಐತೆ, ಆ ಶಕ್ತಿನ ಮುಂದುವರ್ಸ್ಕೊಂಡು ಹೋಗ್ರಿ. ಕಲ್ಪದವರು ಅಂತ ಕರಿತೀವಿ, ಅತಿ ಹೆಚ್ಚು ಶ್ರಮಿಕರು ಇದರಲ್ಲಿ. ನಮ್ಮ ಪಿಕ್ಚರ್ ಕೂಡ ಶ್ರಮಿಕರ ಬಗ್ಗೆ ಮಾತಾಡುತ್ತಾ, ರೈತರ ಬಗ್ಗೆ ಮಾತಾಡುತ್ತಾ. ಬಹಳ ಜನದ ಅಪ್ಪಗಳು ಅವುಗಳು ರೈತರು ಇರ್ತೀವಿ, ಎಲ್ಲರೂ ನೌಕರಿ ಮಾಡೋರ ಮಕ್ಕಳು ಇರಂಗಿಲ್ಲ. ನಮ್ಮ ಅಪ್ಪನ ರೈತಾಪಿ ಕುಟುಂಬದಿಂದ ಬಂದವರು, ನಾನು ರೈತಾಪಿ ಕುಟುಂಬದಿಂದ ಬಂದವ. ಅನ್ನ ಬೆಳೆಯುವ ಮಣ್ಣಿಗೆ ಯಾವತ್ತಿದ್ರು ರೈತ ಅನ ಕ್ಷೇತ್ರಪತಿ. ಆ ರೈತನ ಸಮಸ್ಯೆ ಬಗ್ಗೆ ಹೋರಾಟ ಮಾಡುವಂತ ಸಿನಿಮಾ ಐತೆ, ನಿಮ್ ಸಹಕಾರ ಇರಲಿ ಸರ್. ಖಂಡಿತ. ಲಾಸ್ಟ್ ಲೈನ್ ಎಲ್ಲರೂ ಹೇಳಮ್ಮ ಓಕೆನಾ? ಲಾಸ್ಟ್ ಲೈನ್ ಗೊತ್ತೈತಲ್ಲ, ರಿಪೀಟ್ ಮಾಡ್ತೀರಾ? ಓಕೆ. ಇವತ್ ನಿಮ್ ಸರ್ಕಾರಕ್ಕ, ನಿಮ್ ಬಂದೂಕ್ ನಗರ ಗುಂಡಿಗೆ, ಈ ರೈತರ ಗುಂಡಿಗೆ ಸಿಗೋ ತಾಕತ್ ಐತಂದ್ರ ಹೊಡಿರ್ಲೇ ಕೋಲಿ ಅವನ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಗರ್ಲ್ಸ್, ಥ್ಯಾಂಕ್ ಯು ಅಂತಮ್ಮ, ಥ್ಯಾಂಕ್ ಯು ಸೋ ಮಚ್. ಎನರ್ಜಿಗೆ ಇರ್ಲಿ. ಆಮೇಲೆ ಕನ್ನಡ ರಾಜ್ಯೋತ್ಸವ ಹಬ್ಬ ಜೋರು ಮಾಡ್ತಿರಲ್ಲ, ವರ್ಷದಾಗ ಬರೋ ಎಲ್ಲ ಹಬ್ಬಕ್ಕಿಂತ ದೊಡ್ಡ ಹಬ್ಬ ಅಂದ್ರೆ ಅದ ಯಾವ್ದ್ರ? ಸರಿಗನ್ನಡಂ ಗೆಲ್ಗೆ, ಸರಿಗನ್ನಡಂ ಬಾಳ್ಗೆ, ಜೈ ಕರ್ನಾಟಕ. ಮತ್ತೆ ನಮಸ್ಕಾರ ಸರ್, ಧನ್ಯವಾದಗಳು. ಒಂದಂತ ಹೇಳ್ತೀನಿ, ನಮ್ಮ ಸ್ಟೂಡೆಂಟ್ಸ್ ಯಾವುದೇ ಕನ್ನಡ ಸಿನಿಮಾ ರಿಲೀಸ್ ಆದ್ರೂ ಕೂಡ ಟೀಚರ್ಸ್ ಏನೋ ಒಂದ್ ಹೇಳಿ ಕಾಲೇಜಿಗೆ ಅಬ್ಸೆಂಟ್ ಆಗಿರ್ತಾರೆ, ಥಿಯೇಟರ್ ಅಲ್ಲಿ ಪ್ರೆಸೆಂಟ್ ಆಗಿರ್ತಾರೆ. ನಾನು ಹೇಳೋ ಸತ್ಯನ 100% ಅಂತೆ. ದಯವಿಟ್ಟು ಕ್ಷೇತ್ರಪತಿ ಮೂವಿನ ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡಿ, ನೋಡ್ತಿರಲ್ವಾ? ಈ ಸರಿ ಒಂದ್ ಸಣ್ಣ ಚೇಂಜ್ ಇರ್ತೈತಿ, ಹುಡುಗರು ಮಾಸ್ ಬಂಕ್ ಮಾಡ್ತಿರ್ತಾರೆ, ಈ ಸರಿ ಟೀಚರ್ಸ್ ಮಾಸ್ ಬಂಕ್ ಮಾಡ್ತಾರೆ. ಓಕೆ, ನಾನು ನಿಮ್ ಜೊತೆ ಪ್ರಿನ್ಸಿಪಲ್ ಕರ್ಕೊಂಡು ಸರ್. ದಯವಿಟ್ಟು ನಿಮ್ಮ ಗರ್ಲ್ಸ್ ಫ್ಯಾನ್ಸ್ ಎಲ್ಲ ವೇಟ್ ಮಾಡ್ತಿದ್ದಾರೆ, ಒಂದೆರಡು ಸ್ಟೆಪ್ ಹಾಕ್ಬೋದು ಅವ್ರೆಲ್ಲರಿಗೋಸ್ಕರ, ನನಗೋಸ್ಕರ ಎಸ್ಪೆಷಲಿ ಒಂದೆರಡು ಸ್ಟೆಪ್. ಓಕೆ, ನಮಗೆ ಕೋರಿಯೋಗ್ರಾಫ್ಡ್ ಮೂಮೆಂಟ್ ಎಲ್ಲ ಬರಂಗಿಲ್ಲ, ನಮಗೆ ಏನಿದ್ರು ಒಂದೆರಡು ಹಾಲಿಗೆ ಬೀಳ್ಬೇಕು. ಹಾಲಿಗೆ ಬಿದ್ದು ಕೇಳಿಸಿದ ಬರ ಹೊಸರು ಬರ್ರಿ ಮಣ್ಣು ರೆಡಿ. ಅಲ್ಲಿ ಗೇಟ್ ಹಾಕಿಟ್ಬಿಟ್ರಿ, ಇಲ್ಲ ಅಲ್ಲೇ ಹೋಗಿ ಡ್ಯಾನ್ಸ್ ಮಾಡ್ಬೋದಾಗಿ. ಲವ್ ಮಾಡ್ತಾ ಇದ್ರೆ ಯಾರಿಗಾದ್ರು? ಯಾಕ್ರಿ ಯಾರು ಲವ್ ಮಾಡ್ತಾ ಇಲ್ವಾ? ಇಲ್ಲ ಸರ್. ಏನಾಯ್ತು, ಯಾಕೆ ನಿಮ್ ತಂದೆ ತಾಯಿ ಏನ್ ಸಿಸ್ಟರ್ ಅಣ್ಣ ಯಾರನ್ನ ಲವ್ ಮಾಡಲ್ವಾ ನೀವು? ಓ, ಅವ್ರು ಬೇರೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ ಸರ್, ಇಲ್ಲ ಸರ್, ಎಲ್ರು ಪ್ರೀತಿ ಮಾಡ್ತೀನಿ. ಹೌದಲ್ವಾ? ಎಲ್ರಿಗೂ ಮೈಂಡಿಗೆ ಅದೇ ಅಲ್ವಾ ಸರ್. ಓಕೆ, ನಮ್ಮ ಲವ್ ಅಂದ್ರೆ ಒಬ್ರು ನಮ್ಮ ಕನ್ನಡ ಚಿತ್ರರಂಗದ ಕ್ರೇಜ್ ಸ್ಟಾರ್ ಲವ್ ಅಂದ್ರೆ ಅವರು. ಅವರೊಂದು ಬ್ಯೂಟಿಫುಲ್ ಸಾಂಗು. ಓಕೆ, ಒಂದು ಸ್ಟೆಪ್ ಹಾಕ್ಬೇಡ, ಅವ್ರ ಸಾಂಗ್ ಹಾಡ ರೆಡಿನಾ? ಓಕೆ, ಹ್ಯಾಟ್ರಿಕ್ ಅಲ್ಲಿ ಶಿವಣ್ಣ ಫ್ಯಾನ್ಸ್ ಎಷ್ಟು ಜನ ಇದ್ದೀರಾ? ಕಿಚ್ಚ ಫ್ಯಾನ್ಸ್ ಎಷ್ಟು ಜನ ಇದ್ದೀರಾ? ಡಿ ಬಾಸ್ ಫ್ಯಾನ್ ಎಷ್ಟು ಜನ ಇದ್ದೀರಾ?
ಸೂಪರ್ ಕಂಡ್ರೆ, ಸೂಪರ್ ಸೂಪರ್. ನಮ್ಮ ನವೀನ್ ಶಂಕರ್ಗೂ ಕೂಡ ನೀವೆಲ್ಲರೂ ಹೆಚ್ಚಿನ ಫ್ಯಾನ್ಸ್ ಆಗಿದ್ದೀರ, ಥ್ಯಾಂಕ್ ಯು. ಅವರ ಸಿನಿಮಾ ಕೂಡ ತಂಡ ಇದೆ, ಅವರೆಲ್ಲರೂ ಕೂಡ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಅವರ ಸಿನಿಮಾ ಸಕ್ಸಸ್ ಆಗಲಿ, ಖಂಡಿತವಾಗಿ ಕನ್ನಡ ಚಿತ್ರರಂಗದಲ್ಲಿ ನಮ್ಮ ನವೀನ್ ಶಂಕರ್ ಅಂತವರು ಅದು ಕನ್ನಡಿಗರು ಅತಿ ಹೆಮ್ಮೆಯ ವಿಷಯ, ಅವರು ಬೆಳಿಬೇಕು ನಮ್ಮ ಜೊತೆ. ತುಮಕೂರಂದ್ರೆ ಇನ್ನೂ ಜೋಶ್ ಬರಬೇಕು, ಬರೋ ಜೋಶ್. ನನ್ ಜೊತೆ ನವೀನ್ ಶಂಕರ್ ಅವರು ಸ್ಟೆಪ್ ಹಾಕ್ತಾರೆ ಈ ಸಾಂಗ್ಗೆ, ಕರ್ಕೋತೀನಿ. ಇದು ಸಿದ್ಧಾರ್ಥ ಕಾಲೇಜ್ ಲೋಕವೇ, ಇಲ್ಲಿ ಕೆಳತಿಯರಿಲ್ಲವೇ. ಇದೀರ ಇದೀರ ಹೇಗೆ ನಾ ಹಾಡಲಿ ಹೇಳಿ ಹೂಗಳೇ, ಯಾರು ನೀನು ರೋಜ ಹೂವೆ, ಯಾರು ನೀನು ಅಲ್ಲಿಗೆ ಹೂವೆ, ಹೇಳಿಗೋ ಚೆಲ್ಲುವೆ ಚೆಲ್ಲುವೆ ನಾ ಹೂವೆ, ಸೌಗಂಧ ಹೂವಲ್ಲಿ ಕೂಡಿಕೊಂಡು ಕೊಟ್ಟಿ ಸೌಂದರ್ಯ ಹೆಣ್ಣಲ್ಲಿ ತುಂಬಿಕೊಂಡು ಕೊಟ್ಟಿ ಸಂಗೀತ ನನ್ನಲ್ಲಿ ಸೇರಿಕೊಂಡಿದಂತೆ. ಯಾರು ನೀನು ಲೋಕ ಹೂವೆ, ಯಾರು ನೀನು ಮಲ್ಲಿಗೆ ಹೂವೆ, ಹೇಳುವೋ ಚೆಲ್ಲುವೆ. ನವೀನ್ ಶಂಕರ್ ಅವರು ಹೇಗೆಲ್ಲ ಮಾತಾಡಿದ್ರು, ಕಂಬದ್ರಂಗಯ್ಯ ಸರ್ ಅವರು ನನ್ನ ಕಾಲ್ ಹೇಗೆ ಹೇಳಿದ್ರು ಅಂತ ಹೇಳಿ ನನಗೆ ತುಂಬಾ ಇಷ್ಟ ಆಯ್ತು. ನವೀನ್ ಶಂಕರ್ ಸರ್ ಅವರ ಒಂದು ಸಿಂಪ್ಲಿಸಿಟಿ ಅಂಡ್ ನಮ್ಮ ಜೊತೆ ಮಾತಾಡಿದ್ದು, ನಮ್ಮ ಜೊತೆ ಸ್ಟೆಪ್ ಹಾಕಿದ್ರು, ತುಂಬಾ 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 ಖುಷಿ ಆಯ್ತು. ಹೇಳ್ಬೇಕಂದ್ರೆ ಹೊಂದಿಸಿ ಬರೀರಿ ಸಿನಿಮಾ ನೋಡಿ ಅವರ ಒಂದು ಸಹಜ ನಟನೆಗೆ ನಾನು ಫಿದಾ ಆಗೋಗಿದ್ದೆ, ಅಲ್ಲಿಂದಲೇ ಅವ್ರನ್ನ ಲೈಕ್ ಮಾಡ್ತಾ ಬಂದೆ. ಈಗ ಅವರ ಕ್ಷೇತ್ರಪತಿ ಸಿನಿಮಾ ಸಕ್ಸಸ್ ಕಾಣಲಿ ಅಂತ ಇನ್ನೊಮ್ಮೆ ನಾನು ಕೇಳ್ಕೊಳ್ತಾ, ಈ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಕುಮಾರಿ ಸಂಧ್ಯಾ ಅವರು ಅತ್ಯಂತ ಯಶಸ್ವಿಯಾಗಿ ನಿರೂಪಣೆಯನ್ನು ಮಾಡಿಕೊಟ್ಟಿದ್ದಾರೆ, ಅವರಿಗೆ ನಮ್ಮ ಕಾಲಿನ ಪರವಾಗಿ ಪೂರ್ತವಾದ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ಇನ್ನಷ್ಟು ಮತ್ತಷ್ಟು ನಿಮ್ಮ ಪ್ರತಿಭೆ ಬೆಳಗಲಿ, ರಾಜ್ಯಾದ್ಯಂತ ನಿಮ್ಮ ಹೆಸರು ಹೆಸರುವಾಸಿಯಾಗಲಿ ಅಂತೇಳಿ ಹಾರೈಸ್ತಿದ್ವಿ. ಓಕೆ ರೆಡಿ. ನನ್ನ ಹೊಸ ವಿಡಿಯೋ ಜೊತೆ ಮತ್ತೆ ಬರ್ತೀನಿ, ಅಲ್ಲಿವರೆಗೂ ಸಿ ಯು ಆಲ್, ಟೇಕ್ ಕೇರ್, ನಮಸ್ಕಾರ.